ಅಧಿಕಾರಕ್ಕಿಂತ ಅಭಿವೃದ್ಧಿಯೇ ಮುಖ್ಯವಾಗಿದ್ದು ಸುಮಾರು 1800 ಕೋಟಿ ರೂಪಾಯಿ ಅನುದಾನ ತಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದೇನೆ ಅಂತ ತುರುವೇಕೆರೆ ಶಾಸಕ ಮಸಾಲ ಜೈರಾಮ್ ತಿಳಿಸಿದರು ಶುಕ್ರವಾರ ಸಿಎಸ್ಪುರ ಹೋಬಳಿಯ ಹಿಂಡಸಗಿರಿ ಚೆಂಗಾವಿ ಹಾಗೂ ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳೇ ಕೈಹಿಡಿಯಲಿದ್ದು ಈ ಬಾರಿಯೂ ಮತದಾರರು ನನ್ನನ್ನ ಆಶೀರ್ವದಿಸುವರು ಹಾಗೂ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡುವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವು ಎದುರಾಳಿಯಾಗಿದ್ದು ಜೆಡಿಎಸ್ ಪಕ್ಷ ನಮಗೆ ಲೆಕ್ಕಕ್ಕೆ ಇಲ್ಲ ಎಂದ ಅವರು ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪನವರಿಗೆ ವಯಸ್ಸಾಗಿರುವುದರಿಂದ ಮಾನಸಿಕ ಸ್ಮಿಮಿತವನ್ನ ಕಳೆದುಕೊಂಡಿದ್ದಾರೆ ಆದ್ದರಿಂದ ಸುಳ್ಳನ್ನೇ ಸತ್ಯವನ್ನಾಗಿಸಲು ಹೊರಟಿದ್ದಾರೆ ಆದರೆ ಮತದಾರರು ಇದನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ ಎಂದರು ಯಾಕೆಂದರೆ ನಾವು ಹೋಗಿ ನೋಡಬಹುದು ನಾನು ಸುಮ್ಮನೆ ನನ್ನ ಬೆನ್ ತಡ್ಕೊಳ್ಳೋಕೆ ನಾನು ಈ ಮುಂದೆ ಮಾತಾಡೋದು ಹೇಳೋದಲ್ಲ ತಾವೇ ನೇರವಾಗಿ ಊರುಗಳಿಗೆ ಹೋಗಿ ಇರ್ತಕ್ಕಂಥ ರೈತರುಗಳನ್ನ ಮಾತಾಡಿಸಿ ಇರ್ತಕ್ಕಂಥ ಏನು ಹೆಂಗಸುಗಳನ್ನ ಮಕ್ಕಳುಗಳನ್ನ ಮಾತಾಡಿಸಿ ಜೈರಾಮನ್ ಯಾರು ಸಿ ಸಿ ರಸ್ತೆ ಮಾಡಿದ್ರು ಯಾರು ಚರಂಡಿ ಮಾಡಿದ್ರು ಯಾರು ನೀರು ಕೊಟ್ಟರು ಕೇಳಿದ್ರು ಅವರೇ ಹೇಳ್ತಾರೆ ಅಷ್ಟು ಕೆಲಸ ಆಗಿದೆ ಈ ಕಡೆ ಬಗ್ಗೆ ನಾನು ನಿನ್ನೆ ತಾವು ನೋಡಿದ್ದೀನಿ ದೊಡ್ಡಗಟ್ಟೆ ನೋಡಿದ್ದೀನಿ ಶ್ರೇಷ್ಠವಾಗಿ ನೋಡಿದ್ದೀನಿ ಮಾಚಲು ಪ್ರತಿಯೊಂದರಿಗೂ ಸಹ ಸಿ ಸಿ ರಸ್ತೆ ಆಗಿದೆ ನೀರಾವರಿ ಯೋಜನೆ ಮಾಡಿದ್ದೀವಿ ನಮ್ಮ ವಿದ್ಯುತ್ ಸಮಸ್ಯೆ ಎಲ್ಲೂ ಇಲ್ಲ ಆ ಥರ ವ್ಯವಸ್ಥೆ ಮಾಡಿದ್ದೀವಿ ಅವೆಲ್ಲ ಅದರಿಂದ ಬಂದು ನಮಗೆ ಒಳ್ಳೆ ಒಂದು ಅಪೂರ್ವತವಾದ ಬೆಂಬಲ ಸಿಗ್ತಾ ಇದೆ ಜೆಡಿಎಸ್ ಕಾಂಗ್ರೆಸ್ ಮುಖಂಡರು ಎತ್ತಾಕೊಂಡ್ಬರ್ತಾರೆ ಮಸಾಲ ಜೈರಾಮ್ ಅಂತ ಒಂದು ನಾಪಾತಿ ನಾವು ಎತ್ತಾಕೊಂಡ್ಬರ್ತಾ ಇಲ್ಲ ಯಾರು ಲೀಡರ್ಗಳು ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಆಗಲಿ ಒಬ್ಬ ಟಿಪಿ ಮೆಂಬರ್ ಆಗಲಿ ಒಬ್ಬ ಜೆಟ್ಟಿಂದ ಎತ್ತಾಕೊಂಡ್ಬರಕಲ್ಲ ಅವ್ರಿಗೆ ಮೊದಲೇ ಸೆನ್ಸ್ ಇರುತ್ತೆ ಅವನಿಗೆ ಅವನೊಬ್ಬ ಗ್ರಾಮ ಪಂಚಾಯತ್ ಗೆದ್ದಬೇಕಾದ್ರೆ 7 ರಿಂದ 8 ರೂಪಾಯಿ ಪಡ್ಕೊಂಡಿರ್ತಾನೆ ಅವನಿಗೆ ಗೊತ್ತಿರುತ್ತದೆ ಯಾವ ಪಕ್ಷ ಗೆದ್ದಿದೆ ಯಾವ ಪಕ್ಷ ಒಳ್ಳೆ ಅಭ್ಯರ್ಥಿ ಇದ್ದಾರೆ ಯಾವ ಪಕ್ಷ ಮುಂದಿನದು ಇಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ ಯಾವ ಪಕ್ಷ ಕೇಂದ್ರದ ಅಧಿಕಾರ ಇರ್ತದೆ ಯಾವ ಎಮ್ ಎಲ್ ಎ ಆದ್ರೆ ಯಾರು ಒಳ್ಳೆ ಇರ್ತಾರೆ ಅವ್ರೆಲ್ಲ ಗೊತ್ತಿದ್ದಾರೆ ಗೆಸ್ಟ್ ಮಾಡಿರ್ತಾರೆ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಅವ್ನಿಗೆ ಗೆಸ್ತಿದ್ದಾರೆ ಅದಕ್ಕೆ ನಮ್ಮ ತತ್ವ ಸಿದ್ಧಾಂತ ಒಪ್ಪಿ ಆಗಿರ್ತಕ್ಕಂಥ ಅಭಿವೃದ್ಧಿ ಒಪ್ಪಿ ಎಲ್ಲ ಬರ್ತಾ ಇದ್ದಾರೆ ಸುಮಾರು ಜನ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅನೇಕರು ಬಿಜೆಪಿಯನ್ನ ಸೇರುತ್ತಿರುವುದು ಪಕ್ಷಕ್ಕೆ ಹೆಚ್ಚಿನ ಬಲ ತುಂಬುತ್ತಿದೆ ಕ್ಷೇತ್ರದಲ್ಲಿ ಒಕ್ಕಲಿಗ ಹಾಗೂ ಲಿಂಗಾಯತರನ್ನು ಒಳಗೊಂಡಂತೆ ಎಲ್ಲ ಸಮುದಾಯದವರು ಬೆಂಬಲಿಸುತ್ತಿದ್ದಾರೆ ಅಧಿಕಾರಕ್ಕಿಂತ ಕ್ಷೇತ್ರದ ಅಭಿವೃದ್ಧಿಯೇ ಮುಖ್ಯವಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಸಿಎಸ್ಪುರ ಹೋಬಳಿಯ ರೈತ ಸಂಘದ ಹಲವು ಸದಸ್ಯರು ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರು ಬಿಜೆಪಿ ಸೇರ್ಪಡೆಗೊಂಡರು ಪ್ರಸನ್ನ ಅಮುಕ್ ಟಿವಿ ತುರುವೇಕೆರೆ